ಪ್ರೀತಿಯುಳ್ಳ ದೈವಜನರೇ, ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ಶ್ರೇಷ್ಠವಾದ ನಾಮದಲ್ಲಿ ವಂದನೆಗಳು. ಶಾಲೋಮ್. ನಮಗೆ ಸಮಾಧಾನವಾಗಲಿ. ಈ ದಿನ ದೇವರ ವಾಕ್ಯದ ಧ್ಯಾನಕ್ಕಾಗಿರುವಂಥ ವಿಷಯ, ನಂಬಿಗಸ್ತರಾಗಿರಿ, ದೇವರು ನಿಮ್ಮನ್ನು ಆಶೀರ್ವದಿಸುವರು. ಅದಕ್ಕೆ ಆಧಾರವಾಗಿ ಜ್ಞಾನೋಕ್ತಿಗಳ ಗ್ರಂಥ 28:20 ವಚನ, ನಂಬಿಗಸ್ತನು ಆಶೀರ್ವಾದ ಪೂರ್ಣನಾಗುವನು. ನಾವು ಜೀವಿಸುತ್ತಿರುವಂಥ ಕಾಲಘಟ್ಟ ನಂಬಿಕೆ ಇಲ್ಲದ ಕಾಲಘಟ್ಟದಲ್ಲಿ ಜೀವಿಸುತ್ತಾ ಇದ್ದೇವೆ. ಸಣ್ಣ ಕಾರ್ಯಗಳಲ್ಲಿಯೂ ನಂಬಿಗಸ್ತಿಕೆ ಇಲ್ಲ, ಹಣದ ವಿಷಯದಲ್ಲಿ ನಂಬಿಗಸ್ತಿಕೆ ಇಲ್ಲ, ಬಸ್ಗಳಲ್ಲಿ ಪ್ರಯಾಣ ಮಾಡುವಾಗ ಮಕ್ಕಳಿಗೆ ಅರ್ಧ ಟಿಕೆಟ್ ಕೊಡಲು ಹಿಂಜರಿದು ಮಕ್ಕಳ ವಯಸ್ಸನ್ನೇ ಕಡಿಮೆ ಮಾಡಿ ಹೇಳುವಂಥ ಅಪನಂಬಿಗಸ್ತರನ್ನು ನಾವು ನೋಡ್ತೇವೆ. ರೇಷನ್ ಕಾರ್ಡ್ ಮಾಡಲು ಬರುವಾಗ ಅದು ಬಡವರಿಗೆಂಬುದಾಗಿ ಗೊತ್ತಿದ್ದರೂ, ನಾವು ಒಳ್ಳೆ ಮನೆಯಲ್ಲಿದ್ದು ಒಳ್ಳೆ ಆಸ್ತಿ ಒಳ್ಳೆ ಇದ್ದಿದ್ದರೂ ಕೂಡ ನಾವಿನ್ನೂ ಬಡವರೆಂಬುದಾಗಿ ರೇಷನ್ ಕಾರ್ಡನ್ನು ತೆಗೆದುಕೊಳ್ತೇವೆ. ಅದು ಮಾತ್ರವಲ್ಲ, ಎಲ್ಲ ಕಡೆ ನೋಡುವುದಾದರೂ ಸುಳ್ಳು ವಂಚನೆಗಳು ನಂಬಿಗಸ್ತಿಕೆ ಇಲ್ಲವೇ ಇಲ್ಲ. ಹೊರದೇಶದಲ್ಲಿ ಕೆಲಸ ಕೊಡಿಸ್ತೇನೆಂಬುದಾಗಿ ಅನೇಕ ಜನರು ನಮ್ಮ ಹತ್ರ ಹಣ ಇಸ್ಕೊಂಡು ಆಮೇಲೆ ಕೆಲಸನೂ ಇಲ್ಲ, ತೆಗೆದುಕೊಂಡಂಥ ಹಣನೂ ಇಲ್ಲ. ಹಣವನ್ನು ಇನ್ವೆಸ್ಟ್ ಮಾಡಿರಿ ಆಮೇಲೆ ನಿಮಗೆ ಒಳ್ಳೆಯ ರಿಟರ್ನ್ಸ್ ಕೊಡ್ತೇವೆಂಬುದಾಗಿ ಹೇಳಿ ಎಷ್ಟೋ ಜನರು ವಂಚಿಸುವಂಥ ಅನುಭವ. ಅದಕ್ಕೆ ಕೀರ್ತನೆಗಾರನು ತನ್ನ ಕೀರ್ತನೆ ಬರೆಯುವಾಗ ಕೀರ್ತನೆ 12:1 ವಚನದಲ್ಲಿ, ಕರ್ತನೇ ರಕ್ಷಿಸು, ಭಕ್ತರು ಮುಗಿದು ಹೋಗಿದ್ದಾರೆ, ಜನರೊಳಗೆ ನಂಬಿಕೆ ಉಳ್ಳವರು ಕಾಣಿಸುವುದೇ ಇಲ್ಲ ಎಂಬುದಾಗಿ ಹೇಳ್ತಾನೆ. ಆದರೆ ಓದಿಕೊಂಡ ವಾಕ್ಯ ಭಾಗದಲ್ಲಿ ನಾವು ನೋಡ್ತೇವೆ, ದೇವರು ನಂಬಿಗಸ್ತರನ್ನು ಮಾತ್ರ ಆಶೀರ್ವದಿಸ್ತಾರಂತೆ. ನಮ್ಮ ದೇವರು ನಂಬಿಗಸ್ತನಾದ ದೇವರು. ಯಾರನ್ನ ಬ್ಲೆಸ್ ಮಾಡ್ತಾರೆ? ನಂಬಿಗಸ್ತರನ್ನು ಮಾತ್ರ ಆಶೀರ್ವಾದ ಮಾಡ್ತಾರೆ. DL Moody ಎಂಬಂಥ ಒಬ್ಬ ದೊಡ್ಡ ಸೇವಕರಿ, ಒಂದು ಕಡೆ ಅಮೇರಿಕಾ ದೇಶ, ಯುರೋಪ್ ಖಂಡ ಎಲ್ಲವನ್ನು ಗಡಗಡನೆ ನಡಗಿಸಿ ಒಂದು ದೊಡ್ಡ ಹೊಸತ್ರ ಒಂದು ಸುವಾರ್ಥ ಚಲನೆಯನ್ನೇ ಉಂಟು ಮಾಡಿದಂಥ ಒಬ್ಬ ದೊಡ್ಡ ಸೇವಕರು. ಆದರೆ ಅವರು ಮೊಟ್ಟ ಮೊದಲು ಸೇವೆ ಹೇಗೆ ಆರಂಭವಾಯಿತು ಗೊತ್ತಾ? ಭಾನುವಾರ ಶಾಲೆಗೆ ಬರುವ ಮಕ್ಕಳನ್ನು ಕರೆದುಕೊಂಡು ಬರುವಂಥ ಸೇವೆ. ಇನ್ನು ಭಾನುವಾರ ಶಾಲೆಯಲ್ಲಿ ಬೋಧನೆ ಮಾಡೋ ಸೇವೆ ಅಲ್ಲ, ಮಕ್ಕಳನ್ನು ಕರೆದುಕೊಂಡು ಬರುವಂಥ ಸೇವೆ. ಅದರಲ್ಲಿ ನಂಬಿಗಸ್ತರಾಗಿದ್ದರು, ದೇವರು ಬ್ಲೆಸ್ ಮಾಡಿದರು. ಹಂತ ಹಂತ ಹಂತವಾಗಿ ದೇವರು ಅವರನ್ನು ನಂಬಿಗಸ್ತಿಕೆಯನ್ನು ನೋಡಿ ಆಶೀರ್ವಾದ ಮಾಡಿ ಇಡೀ ಪ್ರಪಂಚದಲ್ಲೇ ತನ್ನ ನಾಮದ ಮಹಿಮೆಗಾಗಿ ದೇವರು ಉಪಯೋಗಿಸಿದರು. ಒಂದು ಕಡೆ ಅಮೇರಿಕಾ ದೇಶವನ್ನು, ಇನ್ನೊಂದು ಕಡೆ ಯುರೋಪ್ ಖಂಡವನ್ನು ಹಿಡಿದು ಸ್ತೋತ್ರ, ದೇವರಿಗಾಗಿ ಶ್ರೇಷ್ಠ ಕಾರ್ಯವನ್ನು ಅವರು ಮಾಡಿದರು. ಪ್ರೀತಿಯುಳ್ಳ ದೇವಜನರೇ, ನಮ್ಮ ಜೀವನದಲ್ಲಿ ಸಹ ಆಶೀರ್ವದಿಸಲ್ಪಡಬೇಕಾ? ನೀವಿರುವ ಸ್ಥಳದಲ್ಲಿ ನಂಬಿಗಸ್ತರಾಗಿರ್ರಿ, ನೀವು ಹೋಗುವ ಸಭೆಯಲ್ಲಿ ನಂಬಿಗಸ್ತರಾಗಿರ್ರಿ, ನೀವು ಮಾಡುವ ಕೆಲಸಗಳಲ್ಲಿ ನಂಬಿಗಸ್ತರಾಗಿರ್ರಿ. ನೋಡ್ರಿ, ಮೋಶೆಯ ಕುರಿತು ದೇವರು ಸಾಕ್ಷಿ ಕೊಡುವಾಗ, ನನ್ನ ಸೇವಕನಾದ ಮೋಶೆಯು ಅಂಥವನಲ್ಲ, ಅವನು ನನ್ನ ಮನೆಯಲ್ಲೆಲ್ಲ ನಂಬಿಗಸ್ತನು. ನೀವು ಚಿಕ್ಕ ಚಿಕ್ಕ ಕಾರ್ಯಗಳಲ್ಲಿ ನಂಬಿಗಸ್ತರಾಗಿ ಇರುವಾಗ ದೇವರು ದೊಡ್ಡ ದೊಡ್ಡ ಕಾರ್ಯದಲ್ಲಿ ನಿಮ್ಮನ್ನು ಇಡ್ತಾರೆ. ಇಡುವುದು ಮಾತ್ರವಲ್ಲ, ನಿಮ್ಮ ಜೀವಿತದಲ್ಲಿ ದೈವಿಕ ಆಶೀರ್ವಾದ ನಿಮ್ಮನ್ನು ಹುಡುಕಿಕೊಂಡು ಬರ್ತದೆ. ನೋಹ ಕೆಟ್ಟು ಹೋದ ಲೋಕದ ಮಧ್ಯ ನಂಬಿಗಸ್ತನಾಗಿದ್ದ, ಲೋಟನು ಕೆಟ್ಟು ಹೋದ ಜನರ ಮಧ್ಯದಲ್ಲಿ ನಂಬಿಗಸ್ತನಾಗಿದ್ದ, ಯೋಸೇಫನು ಪೋಟೀಪರನ ಮನೆಯಲ್ಲಿ ಅವನಿಗೆ ಕೊಡಲ್ಪಟ್ಟಂಥ ಎಲ್ಲ ಕೆಲಸ ಕಾರ್ಯಗಳಲ್ಲಿ ನಂಬಿಗಸ್ತನಾಗಿದ್ದ, ಮೋಶೆ ದೇವರ ಮನೆಯಲ್ಲಿ ನಂಬಿಗಸ್ತನಾಗಿದ್ದ, ದಾವೀದನು ಕುರಿ ಕಾಯುವ ವಿಷಯದಲ್ಲಿ ತನ್ನ ಅರಸತನ ವಿಷಯದಲ್ಲಿ ಅವನಿಗೆ ವಹಿಸಲ್ಪಟ್ಟ ಜವಾಬ್ದಾರಿಕೆಯ ವಿಷಯದಲ್ಲಿ ಅವನು ನಂಬಿಗಸ್ತನಾಗಿದ್ದ, ದಾನಿಯೇಲನು ಗುಲಾಮನಾಗಿ ದಾಸನಾಗಿ ಮತ್ತೊಂದು ದೇಶದಲ್ಲಿ ಇದ್ದರೂ ಕೂಡ ಅವನು ನಂಬಿಗಸ್ತನಾಗಿದ್ದ ಎಂಬುದಾಗಿ ನಾವು ನೋಡ್ತೇವೆ. ಹಾಗಾದರೆ ಯಾರನ್ನು ದೇವರು ಆಶೀರ್ವಾದ ಮಾಡ್ತಾರೆ? ನಂಬಿಗಸ್ತನು ಆಶೀರ್ವಾದ ಪೂರ್ಣನಾಗುವನು. ನಿನ್ನ ಕುಟುಂಬ ಆಶೀರ್ವದಿಸಲ್ಪಡಬೇಕಾ? ನಿನ್ನ ಜೀವಿತ ಆಶೀರ್ವದಿಸಲ್ಪಡಬೇಕಾ? ನಂಬಿಗಸ್ತರಾಗಿ ಜೀವಿಸಿ. ಕರ್ತನೇ, ನಾನು ನಂಬಿಗಸ್ತನಾಗಿ ಜೀವಿಸಿ ನಿನ್ನ ಆಶೀರ್ವಾದವನ್ನು ಪಡೆದು ನಿನ್ನ ಸಮ್ಮುಖದಲ್ಲಿ ಜೀವಿಸಲಿಕ್ಕೆ
ನನಗೆ ಕೃಪೆ ಕೊಡ್ರಿ ಎಂಬುದಾಗಿ ಪ್ರಾರ್ಥಿಸಿ ನಿಶ್ಚಯವಾಗಿ ದೇವರು ನಿಮ್ಮನ್ನು ಬ್ಲೆಸ್ ಮಾಡ್ತಾರೆ. ಒಂದು ನಿಮಿಷ ಕಣ್ಗಳನ್ನು ಮುಚ್ಚಿ ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಳ್ಳೋಣ. ದೇವರು ನನಗೆ ಕೊಟ್ಟಂಥ ವಿಷಯದಲ್ಲಿ ನಂಬಿಗಸ್ತರಾಗಿದ್ದೇವೆಯಾ? ಕುಟುಂಬಕ್ಕೆ ನೀನು ನಂಬಿಗಸ್ತನಾಗಿದ್ದೀಯಾ? ನಿನಗೆ ಕೊಡಲ್ಪಟ್ಟಂಥ ಕೆಲಸದಲ್ಲಿ ನೀನು ನಂಬಿಗಸ್ತನಾಗಿದ್ದೀಯಾ? ನನಗೆ ಕೊಡಲ್ಪಟ್ಟಂಥ ಸೇವೆಯಲ್ಲಿ ನೀನು ನಂಬಿಗಸ್ತನಾಗಿದ್ದೀಯಾ? ಕರ್ತನೇ, ನಾನು ನಂಬಿಗಸ್ತನಾಗಿ ಬಾಳುವಂತೆ ಜೀವಿಸುವಂತೆ ನನಗೆ ಸಹಾಯ ಮಾಡಿರಿ. ನಿನ್ನ ಆಶೀರ್ವಾದವನ್ನು ನನಗೆ ಕೊಡ್ರಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಲೋಕದಲ್ಲಿ ವಾಸ ಮಾಡುವ ನಮ್ಮ ತಂದೆಯಾದ ದೇವರೇ, ನಂಬಿಗಸ್ತನು ಆಶೀರ್ವಾದ ಪೂರ್ಣನಾಗುವನೆಂಬುದಾಗಿ ಹೇಳಿದ್ದೀರ. ನಂಬಿಗಸ್ತರಾಗಿ ಲೋಕದಲ್ಲಿ ಜೀವಿಸಲಿಕ್ಕೆ ನಮಗೆ ಸಹಾಯ ಮಾಡಿರಿ. ಲೋಕ ಕೆಟ್ಟು ಹೋಗಿದೆ. ಲೋಕದಲ್ಲಿ ನಾವಿದ್ದು ಲೋಕದವರ ಪ್ರಕಾರ ನಡೆಯದೆ ನಮ್ಮ ಸ್ವಭಾವ ನಂಬಿಗಸ್ತರಾಗಿ ಜೀವಿಸಲಿಕ್ಕೆ ಕೃಪೆ ಕೊಡ್ರಿ. ನಂಬಿಗಸ್ತರಾಗಿ ಜೀವಿಸಿ ನಿಮ್ಮ ಆಶೀರ್ವಾದಗಳನ್ನು ಪಡೆದುಕೊಳ್ಳುವುದಕ್ಕೆ ಸಹಾಯ ಮಾಡ್ರಿ. ಈ ವಿಡಿಯೋನ ವಾಚ್ ಮಾಡಿದ ಎಲ್ಲ ಕುಟುಂಬಗಳು, ಜನರು ಆಶೀರ್ವದಿಸಲ್ಪಡಲಿ. ಯೇಸುವಿನ ಹೆಸರಿನಲ್ಲಿ ತಂದೆಯೇ, ಆಮೆನ್. ಪ್ರೈಸ್ ದ ಲಾರ್ಡ್. ನಂಬಿಗಸ್ತರಾಗಿ ಜೀವಿಸೋಣ, ದೇವರಿಂದ ಆಶೀರ್ವಾದವನ್ನು ಪಡೆದುಕೊಳ್ಳೋಣ. ನಾಳೆ ಮತ್ತೊಂದು ದೈನಂದಿನ ಧ್ಯಾನದಲ್ಲಿ ನಾನು ನಿಮ್ಮನ್ನು ಸಂಧಿಸ್ತೇನೆ. ನಾನು ನಿಮ್ಮ ಪ್ರೀತಿಯ ಸೇವಕ ಪಾಸ್ಟರ್ ಪೌಲ್ ಚುವಾಯ್. ಗಾಡ್ ಬ್ಲೆಸ್ ಯು ಆಲ್.